ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ತೋರಿಸೋಕಿದೆ. ಎಲ್ಲಿಯಪ್ಪ ಅಂದರೆ, ಸುರತ್ಕಲ್ಲಲ್ಲಿ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಇದೇ ತಿಂಗಳ 10ನೇ ತಾರೀಕಿಂದ 14ನೇ ತಾರೀಕುವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತು. ತುಂಬಾ ವಿಜೃಂಭಣೆಯಿಂದ ನಡೀತು. ಅದರ ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡೋಕ್ಕಿದೆ. ಎಲ್ಲ ವಿಧಿವಿಧಾನಗಳ ಆಚರಣೆಗಳನ್ನು ನಾನು ತೋರಿಸೋಕ್ಕಾಗಲ್ಲ, ವೀಡಿಯೋ ಲೆಂತಿ ಆಗುತ್ತೆ. ಆದರೆ ನಾನು ಇಷ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೇನೆ, ಆ ವಿಡಿಯೋ ಕ್ಲಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಹಾಗೆ ದಕ್ಷಿಣ ಕನ್ನಡದ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಆಚರಣೆಗಳು ತುಂಬ ಚೆನ್ನಾಗಿ ನೆರವೇರುತ್ತೆ. ಅದರಲ್ಲೂ ಜಾತ್ರಾ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ ವಾದ್ಯ ಮೇಳಗಳೊಂದಿಗೆ ಪೂಜೆ ಪುನಸ್ಕಾರಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ನಿಮ್ಮೊಟ್ಟಿಗೆ ಇವತ್ತು ನಾನು ಆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಶೇರ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿರೋ ಧ್ವಜಸ್ತಂಭಕ್ಕೆ ಅಡಿಕೆ ಸಿಂಗಾರದ ಹೂಗಳಿಂದ ಮತ್ತು ಬೊಂಡಗಳಿಂದ ಸಾಂಪ್ರದಾಯಿಕವಾಗಿ ಅಲಂಕರಿಸಲಾಗಿದೆ. ಮತ್ತು ದೇವಸ್ಥಾನ ಪ್ರವೇಶ ದ್ವಾರದಲ್ಲೂ ಕೂಡ ಪುಷ್ಪಗಳಿಂದ ಅಲಂಕರಿಸಲಾಗಿದೆ ನೋಡಿ. ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಕುಂಕುಮ ತೀರ್ಥ ಪ್ರಸಾದಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಧೂಮಾವತಿ ದೈವದ ಭಂಡಾರ ಮನೆಯಿಂದ ಧೂಮಾವತಿ ದೈವದ ಆಭರಣಗಳನ್ನು ಪೆಟ್ಟಿಗೆಯಲ್ಲಿ ಹೊತ್ತುಕೊಂಡು ತರಲಾಗ್ತಾ ಇದೆ. ವಾದ್ಯ ಮೇಳಗಳ ಸಮೇತ ಹಾಗೆ ಆಭರಣಗಳನ್ನು ಹೊತ್ತ ಪೆಟ್ಟಿಗೆಯೊಂದಿಗೆ ಧೂಮಾವತಿ ದೈವದ ಆಯುಧಗಳನ್ನು ಕೂಡ ಹೊತ್ತು ತರಲಾಗುತ್ತೆ. ತುಂಬ ವಿಜೃಂಭಣೆಯಿಂದ ತರ್ತಾರೆ ವಾದ್ಯ ಮೇಳಗಳೊಂದಿಗೆ. ನೋಡೋದಕ್ಕೆ ಎಷ್ಟು ದೂರ ದೂರದಿಂದ ಜನರು ಬರ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ, ನೋಡ್ಕೊಂಡು ಬನ್ನಿ. ಇನ್ನು ಕೆಲವು ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ ಈಗ. ಇನ್ನು ದೈವದ ಆಭರಣಗಳನ್ನು ಹೊತ್ತ ಪೆಟ್ಟಿಗೆ ತುಂಬ ಭಾರ ಬರುತ್ತಂತೆ, ಅದಕ್ಕೋಸ್ಕರ ಅಷ್ಟು ಜನ ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಭಕ್ತಾದಿಗಳು ಈ ಆಚರಣೆಗಳನ್ನು ನೋಡ್ತಾ ಇದ್ದಾರೆ ನೋಡಿ. ಇನ್ನು ಎಲ್ಲ ವಾದ್ಯ ಮೇಳಗಳೊಂದಿಗೆ ದುರ್ಗಾದೇವಿಯನ್ನು ಹೊತ್ತುಕೊಂಡು ಪ್ರದಕ್ಷಿಣೆ ಮಾಡಲಾಗುತ್ತದೆ. ಹಾಗೆ ಈ ಪ್ರದಕ್ಷಿಣೆಯನ್ನು ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲದು. ಹಾಗೆ ಆ ವಾದ್ಯಗಳನ್ನು ಎಷ್ಟು ಚೆನ್ನಾಗಿ ನುಡಿಸ್ತಾರಂದರೆ ಎಷ್ಟು ಹಿತ ಅನಿಸತ್ತೆ ಕೇಳೋದಕ್ಕೆ. ಮತ್ತು ಈ ಪ್ರದಕ್ಷಿಣೆಯನ್ನು ನೋಡೋದಕ್ಕೂ ಒಂದು ಯೋಗ ಬೇಕು ಆಯಿತಾ, ಅಷ್ಟು ಚೆನ್ನಾಗೇ ಇರುತ್ತೆ ಅದು.
ಹಾಗೆ ದೇವರೆದುರಿಗೆ ತಟ್ಟಿರಾಯನ ನೃತ್ಯ ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ಹಾಗೆ ದೇವಸ್ಥಾನಕ್ಕೆ ನಾವು ರಾತ್ರಿ ಕೂಡ ಹೋಗಿದ್ದೆವು. ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿತ್ತಂದರೆ, ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದರಲ್ಲಿ ಥರ ಥರದ ಲೈಟ್ಗಳು ನೋಡಿ. ಹಾಗೆ ದೇವಸ್ಥಾನದ ಒಳಗೆ ನಾವು ಪ್ರವೇಶ ಮಾಡೋಣ. ಹಾಗೆ ದೊಡ್ಡದಾದ ಅಂಗಳ, ಅದರ ಎದುರಿಗೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲಾದರೂ ಅಷ್ಟೇ ಅಲ್ವಾ, ಲೈಟಿಂಗ್ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ದೇವಸ್ಥಾನವಾಗಲಿ ಎಲ್ಲೇ ಆಗಲಿ ಕೂಡ. ಇನ್ನೂ ಧ್ವಜಸ್ತಂಭಕ್ಕೆ ಬೊಂಡಗಳನ್ನು ಕಟ್ಟಿಟ್ಟಿದ್ದಾರೆ ಸಾಂಪ್ರದಾಯಿಕ ರೀತಿಯಲ್ಲಿ, ಹೇಗೆ ಬೇಕು ಹಾಗೆ. ಹಾಗೆ ನಾನು ಕೂಡ ದೇವಸ್ಥಾನದೊಳಗೆ ಬರ್ತಾ ಇದ್ದೇನೆ, ನಮಸ್ಕಾರ ಮಾಡಿ ಒಳಗೆ ಕಾಲಿಡ್ತಾ ಇದ್ದೇನೆ. ಹಾಗೆ ದೇವರನ್ನು ಬೇಡ್ತಾ ಇದ್ದೇನೆ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸೋ ಶಕ್ತಿ ಕೊಡು ದೇವರೇ ಅಂತ. ಯಾಕಂದರೆ ನಾವು ಬೇಡಿದ್ದನ್ನು ದೇವರು ಕೊಡೋದಿಲ್ಲ ಅಲ್ವಾ, ಹಾಗೆ ಕಷ್ಟವನ್ನು ಎದುರಿಸೋ ಶಕ್ತಿ ಮಾತ್ರ ಕೊಡು ಅಂತ ಬೇಡೋದಷ್ಟೇ ನಾನು ಯಾವಾಗಲೂ. ಇಲ್ಲಿ ನೋಡಿ ಒಳಗಡೆ ಕೂಡ ಪುಷ್ಪಾಲಂಕಾರ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಥರ ಥರದ ಹೂಗಳಿಂದ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೇನೆ, ಹೂಗಳನ್ನೆಲ್ಲ ನೋಡ್ತಾ ಖುಷಿಯಾಗತ್ತೆ. ಇನ್ನು ಅರಿಶಿಣ ಕುಂಕುಮ ತೀರ್ಥ ಪ್ರಸಾದಗಳನ್ನು ತಗೊಳ್ತಾ ಇದ್ದೇನೆ. ಹಾಗೆ ದೇವಸ್ಥಾನವನ್ನು ಸುತ್ತು ಹಾಕಿ ಬಂದಾಯಿತು, ಪ್ರದಕ್ಷಿಣೆ ಮಾಡಿ ಆಯಿತು, ಜೊತೆ ಜೊತೆಗೆ ಲೈಟಿಂಗ್ ಅರೇಂಜ್ಮೆಂಟನ್ನು ಕೂಡ ನೋಡ್ತಾ ಹೋಗ್ತಾ ಇದ್ದೇನೆ. ಇದು ಹೊರವಲಯದಲ್ಲಿ, ಹಾಗೆ ಅಲ್ಲೂ ಕೂಡ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ, ಶ್ಲೋಕಗಳನ್ನು ಹೇಳ್ತಾ ಎಲ್ಲ ಕಷ್ಟವನ್ನು ಕಮ್ಮಿ ಮಾಡಿಕೊಡು ಅನ್ನೋದೊಂದೇ ನಮ್ಮ ಬೇಡಿಕೆ ಅಲ್ವಾ. ಹಿಂದೆ ನೋಡಿ ತಟ್ಟಿರಾಯ ನಿಂತಿದ್ದಾನೆ, ತುಂಬಾ ಖುಷಿಯಾಗ್ಬಿಡ್ತು ನೋಡಿ. ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನಗಳಲ್ಲಿ ತಟ್ಟಿರಾಯಂದೇ ದೊಡ್ಡ ಅಟ್ರಾಕ್ಷನ್ ಅಲ್ವಾ. ಇನ್ನು ಸಂಜೆ ರಥೋತ್ಸವದ ಸಮಯದಲ್ಲಿ ತಾಲೀಮು ಪ್ರದರ್ಶನ ನಡೀತಾ ಇತ್ತು, ಅಲ್ಲೂ ಕೂಡ ನೋಡಿ ಬಂದ್ವಿ. ದೇವರು ಓಕುಳಿಗೆ ಹೋಗುವ ಮುನ್ನ ರಥೋತ್ಸವದ ಟೈಮಲ್ಲಿ ತಾಲೀಮು ಪ್ರದರ್ಶನ ನಡೆಯುತ್ತೆ ನೋಡಿ. ಇದಂತೂ ಅದ್ಭುತ ಕಲೆ, ಗಂಟಲ ಮೇಲೆ, ಕೈ ಮೇಲೆ, ಹೊಟ್ಟೆ ಮೇಲೆ ಸೌತೆಕಾಯಿಯನ್ನು ಇಟ್ಟು ಖಡ್ಗದಿಂದ ಕಟ್ ಮಾಡುವಂಥದ್ದು. ಎಲ್ಲರೂ ಉಸಿರು ಬಿಗಿ ಹಿಡಿದು ನೋಡ್ತಾನೆ ಇದ್ವಿ, ಏನಾಗತ್ತಪ್ಪ ಅಂತ ಹೆದರಿಕೆ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲಿ ಸೌತೆಕಾಯಿಯನ್ನು ಕಟ್ ಮಾಡಿಯೂ ಆಯಿತು, ಮನುಷ್ಯ ಎದ್ದು ನಿಂತ ಇತ್ತು. ಕುಶಲ ಕಲೆ ಅನ್ನೋದು ಅದಕ್ಕೆ ಅಲ್ವಾ. ಇನ್ನು ಮತ್ತೆ ರಥದಲ್ಲಿ ಪೂಜಾ ವಿಧಿವಿಧಾನಗಳು ಸ್ಟಾರ್ಟ್ ಆಗುತ್ತೆ, ವಾದ್ಯ ಮೇಳ ಎಲ್ಲ ಬಂತು ನೋಡಿ. ದೇವರನ್ನು ಕೂರಿಸಿದ ಆ ರಥದ ಅಂದ ಚಂದ ಹೇಗೆ ಅಂದರೆ, ಅಲಂಕಾರ ಸಮೇತ ಹಗಲೊಂದು ರೀತಿಯಲ್ಲಿ ಚಂದ ಕಂಡರೆ ರಾತ್ರಿ ಹೊತ್ತು ಇನ್ನೂ ಚಂದ, ಲೈಟಿಂಗ್ ಎಲ್ಲ ಇರುತ್ತಲ್ವ. ಇನ್ನು ಪೂಜೆ ಆಯಿತು, ಪೂಜೆ ಆರತಿಯನ್ನು ಭಕ್ತಾದಿಗಳು ತಗೊಳ್ತಾ ಇದ್ದಾರೆ ನೋಡಿ. ಇನ್ನು ಪೂಜೆಯಾಗಿ ರಥ ಹೊರಡೋ ಸಮಯ ಆಯಿತು. ಇನ್ನು ಅಲ್ಲಿ ಥರ ಥರದ ಸ್ಟಾಲ್ಗಳು ಕೂಡ ಇತ್ತು, ಆಟಿಕೆಗಳು, ಬಳೆ, ಕೀಚೈನು, ಅದು ಇದು ಅಂತ. ನಾನೊಂದು ಸ್ಟಾಲಿಗೆ ಹೋಗಿ ನೋಡ್ತಾ ಇದ್ದೇನೆ. ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಎಲ್ಲ ವಸ್ತುಗಳು ಇತ್ತು, ಗೊಂಬೆಗಳು, ಅದು ಇದು ಅಂತ ನೋಡಿ.
ಈ ಲ್ಯಾಟಿನ್ ನೋಡಿ ನನಗಂತೂ ತುಂಬಾ ಇಷ್ಟ ಇತ್ತು. ಹಾಗೆ ಒಂದು ಸಣ್ಣ ಬೈಕ್ ಇತ್ತು, ಅದನ್ನು ತಗೊಂಡೆ ನಾನು. ಇನ್ನು ಫುಡ್ ಸ್ಟಾಲ್ಗಳು ಕೂಡ ಆಗಿದೆ, ಚುರುಮುರಿ ಮಾಡ್ತಿದ್ದಾರೆ ನೋಡಿ ಮಂಡಕ್ಕಿದು. ಹಾಗೆ ಪಕ್ಕದಲ್ಲಿ ಕಾರ್ನನ್ನು ಬೇಯಿಸಿ ಅದಕ್ಕೆ ಮಸಾಲೆ ಹಾಕಿ ಕೊಡ್ತಾ ಇದ್ದಾರೆ. ಇನ್ನು ಇನ್ನೊಂದು ಕೌಂಟ್ರಲ್ಲಿ ಇದೆಲ್ಲ ತಿಂದವರಿಗೆ ಜೀರ್ಣ ಆಗಲಿ ಅಂತ ಲಿಂಬು ಸೋಡಾ ಕೂಡ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಲಾಸ್ಟಿಗೆ ತಟ್ಟಿರಾಯನ ಕುಣಿತ ಸ್ವಲ್ಪ ನೋಡಿದೆವು. ಹಾಗೆ ತಟ್ಟಿರಾಯನೊಟ್ಟಿಗೆ ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡೆ. ಒಂದು ಮೆಮೊರಿ ಅಲ್ವಾ, ಸ್ವೀಟ್ ಮೆಮೊರಿ. ಎಲ್ಲರೂ ನೋಡ್ಕೊಂಡು ಬಂದ್ರಲ್ವಾ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಎಷ್ಟು ವಿಜೃಂಭಣೆಯಿಂದ ನಡೀತು ಅಂತ, ಎಷ್ಟು ಚೆನ್ನಾಗಿತ್ತಂತ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಬೇರೆ ಊರಿನಲ್ಲಿ ಇರೋ ಫ್ರೆಂಡ್ಸು ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿಬಿಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ. ನಮಸ್ಕಾರ.